ಸ್ನೇಹಿತರೆ ನಮಸ್ಕಾರ, ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್ ಭಾವ್ ಸರ್. ನನ್ನ ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ರಾಮಭಕ್ತ ಶ್ರೀ ಆಂಜನೇಯನ ಬೃಹತ್ ಮೂರ್ತಿ ಇದೆ. ಕೈಯಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಹಿಡಿದು ನಿಂತಿರುವ ಈ ಆಂಜನೇಯ ಭಕ್ತರ ಆಶಯಗಳನ್ನು ಪೂರೈಸುತ್ತಿದ್ದಾರೆ. ತಮಿಳುನಾಡಿನ ತಾಳ್ವಾಡಿ ತಾಲೂಕಿನ ಗಾಜನೂರಿಗೆ ಸಮೀಪದಲ್ಲಿದೆ ಕನ್ನಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರು ಗಾಜನೂರು. ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿರುವ ತಲಮಲೈ ದೊಡ್ಡಪುರ ಗ್ರಾಮದಲ್ಲಿ ಈ ಬೃಹತ್ ಆಂಜನೇಯನ ಮೂರ್ತಿ ಇದೆ. ಸುಮಾರು 46 ಅಡಿ ಎತ್ತರದ ಈ ಆಂಜನೇಯ ಶ್ರೀರಾಮಪಾದಕ್ಕೆ ನಿಂತು ಕೈಗಳಲ್ಲಿ ಹಿಡಿದು ನಿಂತಿರುವ ಭಂಗಿಯಾಗಲಿದೆ. ಇದು ಶ್ರೀ ರುದ್ರ ಜಯವೀರ ಆಂಜನೇಯ ದೇವಸ್ಥಾನ. 2 ಎಕರೆ ಪ್ರದೇಶದಲ್ಲಿ ಮಧ್ಯಭಾಗದಲ್ಲಿ ನಿಂತಿರುವ ಈ ಬೃಹತ್ ಆಂಜನೇಯನನ್ನು ನೋಡಲು ಕರ್ನಾಟಕ ಮತ್ತು ತಮಿಳುನಾಡಿನಿಂದ 100 ಮಂದಿ ಭಕ್ತರು ಭೇಟಿ ನೀಡಿ ಶ್ರೀ ರುದ್ರ ಜಯವೀರ ಆಂಜನೇಯನನ್ನು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ರಾಮಾಯಣ ಕಾಲದಲ್ಲಿ ಸೀತೆಯನ್ನು ಕಾಣದೆ ಅಲಿಯುತ್ತಿದ್ದ ಶ್ರೀರಾಮಚಂದ್ರ ಇಲ್ಲಿ ಸ್ವಲ್ಪ ಕಾಲ ತಂಗಿದ್ದೆನೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅದಕ್ಕೆ ಪುರಾವೆ ಎಂಬಂತೆ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಶ್ರೀರಾಮ ಬಂಡೆಯೊಂದರ ಮೇಲೆ ಎಡಗಾಲು ಮುಂದಿಟ್ಟು ಬಲಗಾಲು ಮಂಡಿಯೂರಿ ಲಂಕೆಯತ್ತ ಬಾಣ ಬಿಟ್ಟಾಗ ಬಿಡುವ ರಭಸಕ್ಕೆ ಎಡಗಾಲಿನ ಹೆಜ್ಜೆ ಹಾಗೂ ಬಲಮಂಡಿಯೂರಿದ ಜಾಗ ಬಂಡೆಯ ಮೇಲೆ ಹಳ್ಳ ಮೂಡಿದೆ. ಅದು ಈಗಲೂ ಆ ಗುರುತು ನೋಡಬಹುದಾಗಿದೆ. ಲಂಕೆಯ ಕಡೆಗೆ ಬಾಣ ಬಿಟ್ಟಾಗ ಎದುರಿನ ಬೆಟ್ಟ ಕಡಿದಾದ ಗುರುತು ಈಗಲೂ ಗ್ರಾಮದಲ್ಲಿ ನೋಡಬಹುದಾಗಿದೆ. ಈ ದೊಡ್ಡಪುರ ಗ್ರಾಮ ಈ ಬೃಹತ್ ಆಂಜನೇಯ ಮೂರ್ತಿ ಇರುವ ದೇವಸ್ಥಾನ ದಿನೇ ದಿನೇ ಪ್ರಸಿದ್ಧಿ ಪಡೆಯುತ್ತಿದೆ. ಈ ದೇವಸ್ಥಾನದ ಸಮಿತಿಯ ಮುಖ್ಯಸ್ಥರಲ್ಲೊಬ್ಬರಾದ ನಿವೃತ್ತ ಪೊಲೀಸ್ ಅಧಿಕಾರಿ ಧನಶೇಖರನ್ ಅವರ ಪ್ರಕಾರ 2 ಎಕರೆ ಪ್ರದೇಶದ ದೇವಸ್ಥಾನದಲ್ಲಿ ಬೃಹತ್ ಆಂಜನೇಯ ಮೂರ್ತಿಯ ಜೊತೆಗೆ ವಿನಾಯಕ ಹಾಗೂ ಕಾರ್ತವೀರ್ಯಾರ್ಜುನನ ಮೂರ್ತಿಗಳು ಇವೆ. ಕಾರ್ತವೀರ್ಯಾರ್ಜುನ ಎಂಬ ಅರಸ ಇಲ್ಲಿ ಬಂದು ನೆಲೆಸಿದ್ದನಂತೆ. ಒಂದು 2-2.5 ಎಕರೆ ಇರುತ್ತೆ. 46 ಅಡಿ ಉಯರಮುಳ್ಳ ஆஞ்சநேயர் சிலை இருக்கு. அது இல்லாமல் வந்து இது வந்து சுதை மூர்த்தி. அது இல்லாமல் கருங்கல்லான சிலை வந்து 7 அடி உயரத்தில் இருக்கு. அது ஆத்த இல்லின ஜனரிகே சகாயம் மாடினென்று ஹேளலாகிது. ஹாகாகி அவர பிரதிமையு இல்லிதே என்னுத்தாரே தனசேகரன். சனி பகவானுடைய ಈ ದೇವಸ್ಥಾನ ಶನಿ ಭಗವಾನರ ಮಾಂಗಿ ಪರಿಹಾರ ಸ್ಥಳವಾಗಿಯೂ ಮಾರ್ಪಟ್ಟಿದ್ದು ಇಲ್ಲಿಗೆ ಬರುವ ಭಕ್ತರು ತಮ್ಮ ಬೇಡಿಕೆ ತೊಂದರೆಗಳ ಬಗ್ಗೆ ಹೇಳಿಕೊಂಡರೆ ಅದು ಈಡೇರುವುದೆಂಬ ನಂಬಿಕೆ ಇದೆ. ಹಾಗಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ 100 ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಪೂಜಿಸಿ ಹೋಗ್ತಾರೆ ಎಂಬುದು ಧನಶೇಖರನ್ ಹೇಳಿಕೆ. ಅಂತ ಸ್ಥಳದಲ್ಲಿರುವ ರಾಮರು ವಂದು ಇಲಂಗೈ ನೋಕಿ ಪೋರತಕ್ಕುಂಡಾನ ಆಯತ್ತ ವೇಳೆಗಳೆಲ್ಲಾ ಸೇದದಾಗ ಒಂದು ವರಲಾರು ಇರುತ್ತೆ. இந்த ஊரில் வந்து அதுக்குண்டான செப்பு பட்டயங்களும் இருக்கு. அதை முன்னோர்கள் இங்க இருக்கிற வாழ்ந்த முன்னோர்கள் எல்லாம் சொல்லி 46 அடி எத்தரத ஸ்ரீ ருத்ர ஜெயவீர ஆஞ்சநேய தேவஸ்தானக்கே பேட்டி நிடுபவரு மைசூரினிந்த சாமராநகர மூலக டாக்டர் ராஜ் ஹுட்டூர் காஜ்னூர் கிராமத வழி எடரஸ்தையில் திருகிதரே அல்லிந்த 18 கிலோமீட்டர் தூரதல்லிதே தொட்டபுர கிராம. ಈ ಗ್ರಾಮಕ್ಕೆ ಹೋದವರು ಆಂಜನೇಯ ದರ್ಶನ ಮಾಡುವುದರ ಜೊತೆಗೆ ಬಂಡೆಯ ಮೇಲೆ ಶ್ರೀರಾಮ ಪಾದ ಮತ್ತು ಮಂಡಿಯೂರದ ಗುರುತಿನ ಶ್ರೀರಾಮನ ಪಾದ ಸ್ಥಳವನ್ನು ನೋಡಬಹುದು. ಆದರೆ ಶ್ರೀಡಿನೊಳಗೆ ಹೋಗಬೇಕಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಅಲ್ಲದೆ ಪ್ರತಿ ಶನಿವಾರ ಮಾತ್ರ ಬೆಳಗ್ಗೆ 9:00 ರಿಂದ ಸಂಜೆ 4:00 ರವರೆಗೆ ದೇವಸ್ಥಾನ ತೆರೆದಿರುತ್ತದೆ. ದೊಡ್ಡಪುರ ಗ್ರಾಮದ ಈ ಬೃಹತ್ ಆಂಜನೇಯ ವಿಶೇಷ ಕಪ್ಪು ಶಿಲೆಯಿಂದ ಮಾಡಿರುವ ಮೂರ್ತಿ. ಕುಂಭಕೋಣಂ ಭಟ್ಟಾಚಾರ್ಯರ ಪ್ರಯತ್ನದಿಂದ ಈ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿದೆ. ಶನಿ ಭಗವಾನನ ಮಾಂಗಿ ಪರಿಹಾರ ಸ್ಥಳವಾಗಿ ಮಾರ್ಪಟ್ಟಿದೆ ಎನ್ನುತ್ತಾರೆ ಧನಶೇಖರನ್. ಕರಿಂಗಲ್ಲಾನ ಶಿಲೆ ಒಂದು 7 ಅಡಿ ಉಯರತಲ ಇರುತ್ತೆ. ಅದಿಲ್ಲಾಮ ಒಂದು ಉಚ್ಚವರ್ ಒಂದು 4 ಅಡಿ ಉಯರತಲ ಇರ್ತಾರೆ. ரொம்ப சிறப்பு வாய்ந்த சனி பகவானுடைய மாந்தி பரிகார தலம் இது. இந்த கோயிலை வந்து முக்காவாசி பேர் சனி பரிகார தலம் மாந்தி பரிகார தலமாக வந்து பயன்படுத்திகிட்டு இருக்கிறாங்க. அதில் தங்களுடைய அருளை பெறணும் அப்படின்னு பாவத்தை போக்கி புண்ணியத்தை பெறணும்னு நினைக்கிற எல்லாருமே இந்த கோயிலை வந்து அணுகி தங்களுடைய கர்மாவை வந்து கழித்து புண்ணியத்தை பெற்றுக்கொள்ள